ಗ್ಯಾರಂಟಿ ಬಳಕೆ ಮಾಡ್ತಾರೆ. ಧನುಬಿಡಿ ಇನ್ನೂ ಜಾಸ್ತಿ ಬರ್ತಾನೆ, ಯಾಕೆಂದ್ರೆ ಅವ್ನು ಶುರುವಾಗಿದೆ ಕಲಾವಿದನಾಗಿ. ಈ ಸ್ಟಾರ್ ಕಡೆಗೆ ಹೋಗ್ಲೇ ಇಲ್ಲ, ಶುರುವೆ ಕಲಾವಿದನಾಗಿ ಶುರು ಮಾಡ್ಕೊಂಡ. ಹಂಗಾಗಿ ಧನು ಒಂದು 98 ವರ್ಷ ಆದ್ರೂ ಆಕ್ಟ್ ಮಾಡ್ತಿರ್ತಾನೆ. ಆ ಥರದ ಸಂಸ್ಕಾರ ಬೆಳೆಸ್ಕೊಂಬಂದಿದ್ದಾನೆ. ಇದು ಇನ್ನೂ ದೊಡ್ಡ ರಿಸ್ಕ್ ಆಗಿದ್ದು ಅಂತಂದ್ರೆ ಧನುಗೆ ಎಲ್ಲ ಶುರುವಾಗ್ತಾವೆ, ಎಲ್ಲ ಸಿನಿಮಾಗಳಿಗೆ ಶುರುವಾಗ್ತಾರೆ. ಶುರುವಾಗಿ ಗೊತ್ತಲ್ಲ ಏನೇನು ಅಂತ, ಆಸೆಗಳು ಬೆಳೀತದೆ, ದುರಾಸೆ ಬರುತ್ತೆ. ಈ ಆಸೆನ ಮೊದಲು ಮಕ್ಕಳಿಗೆ ಇರುತ್ತೆ, ಆಮೇಲೆ ಎದೆಗೆ ಬರುತ್ತೆ, ಆಮೇಲೆ ಮೂವಿಂಗ್ ಅಂತ ಬಂದ್ಬಿಡ್ತಾರೆ. ಅವಾಗೆಲ್ಲ ನಮಗೆ ಬೇಕು ಅಂತಾರೆ. ಅದನ್ನು ಮಾಡಿಕೊಂಡು ಆ ನಿರ್ಮಾಪಕರ ಜವಾಬ್ದಾರಿನೂ ಅವರೇ ತಗೊಂಡು ಇದನ್ನು ಅವರೆಲ್ಲ ಸ್ನೇಹಿತರು, ಎಲ್ಲ ಸ್ನೇಹಿತರು ಟೈಟ್ಲು ಬೇರೆ ಬಡವರ ಆಸ್ಕಾಲ ಅಂತ ಮಾಡ್ಕೊಂಡವ್ರೆ ಎಲ್ಲ ಬಡವರೇ ಸೇರ್ಕೊಂಡ್ರೆ ಒಗತಾಗಿ ಎಲ್ಲರ ಈ ಬಡವರ ಆಸ್ಕಲ್ಲು ರಿಲೀಸ್ ಆದಮೇಲೆ ಎಲ್ಲರೂ ಶ್ರೀಮಂತರಾಗಲಿ, ಶ್ರೀಮಂತರಾಗಿ ಆಗಿ ರಾಸ್ಕುಲ್ ಅಂತ. ಎಲ್ಲರ ಆಶೀರ್ವಾದ ಇರುತ್ತೆ. ಕನ್ನಡ ಜನತೆ ನಿಜವಾಗ್ಲೂ ನಮಗೆ ಯಾವುದೇ ಥರದ ಹೊಸ ತಂತ್ರಜ್ಞಾನ ಬಂದ್ರೂ ಮಾಲ್ ಬರಲಿ ನಮ್ಮ ಮಾರ್ನಿಂಗ್ ಶೋ ಮಿಡ್ ನೈಟ್ ಶೋ ಸಿಗ್ತದೆ. ಇದ್ಯಾವುದು ಓ ಟಿ ಟಿ ಬಂತು ಅದು ಬರೀ ಎಲ್ಲರಿಗೂ ಮುಗಿದು ಕೊನೆಗೆ ಉಳಿದಿದ್ದು ಪಂಡಿತ್ ನಮಗೆ ಸಿಗುತ್ತೆ. ಬರೀ ಏನು ಬಂದರೂ ನಮ್ಗೆ ಇದೇ ಥರದ್ದು ಆಗ್ತದೆ. ಅದಕ್ಕೆ ನಮಗೆ ಒಬ್ಬ ನಾಯಕರು ಬೇಕು. ಮತ್ತು ರಾಜ್ಕುಮಾರ್ ಇದ್ರು, ಆಮೇಲೆ ಅಂಬರೀಷ್ ತಗೊಂಡ್ರು, ಈಗ ಶಿವಣ್ಣ ಅವರನ್ನು ತಗೋಬೇಕು. ಸುಮ್ಮನೆ ಯಾಕೆಂದ್ರೆ ಬರೀ ಸಿನಿಮಾಗೋಸ್ಕರ ಅಲ್ಲ, ಸಿನಿಮಾಗೋಸ್ಕರ ಅಲ್ಲ, ಕರ್ನಾಟಕದ ಒಂದು ಭಾಗ ಸಿನಿಮಾ. ಇನ್ನು ಕರ್ನಾಟಕವೇ ಅಂತಂದ್ರೆ ಕಲೆ, ಸಂಸ್ಕೃತಿ, ಜೀವನ, ಜಲ ಎಲ್ಲ ಥರದ್ದು ಎಲ್ಲ ಸೇರುತ್ತೆ. ಈಗ ನಾವೇ ನೋಡ್ತಾ ಇದ್ವಿ, ಸುಮ್ಮನೆ ಯಾವುದೋ ಕನ್ನಡ ಚಿತ್ರರಂಗದ ಯಾವ್ದು ಯಾರು ರಿಯಾಕ್ಟ್ ಮಾಡಲಿಲ್ಲ ಅಂತ ಎಲ್ಲ ಜೂನಿಯರ್ ಆರ್ಟಿಸ್ಟ್ನ ಮಲ್ಕೊಂಡು ಎಲ್ಲರೂ ರಿಯಾಕ್ಟ್ ಮಾಡ್ಬೇಕು ಅಂತ ಬಯಸ್ತಾರೆ. ಮಾಡೋಣ, ನಿಜವಾಗ್ಲು ಮಾಡೋಣ. ಯಾಕಂದ್ರೆ ಕನ್ನಡಕ್ಕೆ ಮಾಡಿ ನಾವೇ ನಿಂತಿರೋ ನೆಲೆನೇ ಅಂತ ಅಲ್ಲಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು? ಹಂಗಾಗಿ ನೀವು ತಗೋಬೇಕು. ಕನ್ನಡ ಜನತೆ ನೋಡಿ, ಯಾಕಂದ್ರೆ ನಾವು ಡಬ್ಬಿಂಗ್ ನಾವು ಒಪ್ಕೊಂಡಿದ್ದೀವಿ. ಅದು ಲೆಕ್ಕಕ್ಕೆ ಮೂರ್ಸಿನ ಮೂರು ಲೆಕ್ಕ ಹಾಕ್ತಾರೆ, ಮಿಕ್ಕಿದೆಲ್ಲ ಅದು ಯಾವ್ದು ಬೇಕೋ ಅದನ್ನೇ ಹಾಕೊಂಡಿರ್ತಾರೆ. ನೀವು ಗೊತ್ತಿಲ್ಲಪ್ಪ, ಏನು ಸರ್ಕಾರಕ್ಕೆ ದುಬಾಕ್ ಹಾಕೋಕೋ ಮಾಡ್ತಾರೆ ಏನೋ ಗೊತ್ತಿಲ್ಲ. ಎಲ್ಲ ಕನ್ನಡ ಸಿನಿಮಾ ಅಂತ ತೋರಿಸೋದಕ್ಕೆ ತಾರಮ್ಮ ಬಿಜೆಪಿಲಿ ಇದ್ದಾರೆ. ದಯವಿಟ್ಟು ಇವೆಲ್ಲ ನೀವು ಮಾತಾಡ್ಬೇಕು, ನೀವು ದಯವಿಟ್ಟು ಹೌದು ಅವ್ರ ಜವಾಬ್ದಾರಿಲ್ಲಿದ್ದಾರೆ. ಯಾಕೆಂದ್ರೆ ಇದೆಲ್ಲ ಎಲ್ಲನೂ ಹಾಕ್ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಮೇಲೆ ಲೆಕ್ಕ ಕೊಡ್ಬೇಕಾದ್ರೆ ಇದು ಕನ್ನಡ ಸಿನಿಮಾ ಅಂತ ತೋರಿಸ್ಬಿಟ್ರೆ ಅಲ್ಲಿ ದುಡ್ಡಿಗೆ ದುಡ್ಡು ಇಲ್ಲ, ಅದಕ್ಕೆ ಅದು ಇಲ್ಲ, ಎಲ್ಲ ಬಳಸ್ದಂಗೆ ಆಗ್ಬಿಡ್ತದೆ. ಇದಕ್ಕೆ ದಯವಿಟ್ಟು ನೀವು ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನು ಎಚ್ಚರಿಸಿ ಇದಕ್ಕೆ ನಾಯಕತ್ವ ವಹಿಸ್ಕೊಂಡು ಶಿವಣ್ಣ ಅವ್ರು ತಗೊಂಡಿದ್ದನ್ನು ಒಂದು ಏನೋ ಮಾಡಬೇಕು ಅಂತ ಕೇಳ್ಕೊತೀನಿ. ಬಿಟ್ಟರೆ ಎಲ್ಲರೂ ಕನ್ನಡದ ಜನತೆ ಈ ಬಡವರ ಹೆಸರನ್ನ ಶ್ರೀಮಂತ ಗುರಿಸ್ಲಿ ಅಂತ ಮನಸ್ಫೂರ್ತಿಗೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.